ಯತೀಂದ್ರ ಪರವಾಗಿ ಪ್ರಿಯಾಂಕರ್ಗೆ ಕೂಡ ಈಗ ಬ್ಯಾಟ್ ಬೀಸಿದ್ದಾರೆ. ಯತೀಂದ್ರ ಮಾಜಿ ಶಾಸಕರು ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿಯಿಂದ ಅವರು ಅಷ್ಟೂ ಕೆಲಸಗಳನ್ನ ಮಾಡಬಾರ್ದ, ಮಾತಾಡುವ ಅಧಿಕಾರ ಇಲ್ವಾ ಅಂತೆಲ್ಲ ಪ್ರಶ್ನೆಯನ್ನ ಪ್ರಿಯಾಂಕ ಖರ್ಗೆ ಅವರು ಕೇಳೋ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಗೂ ಟಾಂಗ್ ಕೊಟ್ಟಿದ್ದಾರೆ. ವಿವೇಕಾನಂದ ಅನ್ನೋದು ಕಾಮನ್ ನೇಮ್ ಇರ್ತದೆ, ಒಂದೇದು. ಸಾಮಾಜಿಕ ಜಾಲತಾಣದಲ್ಲಿ ಯಾವ ಇನ್ಫಾರ್ಮೇಷನ್ನನ್ನು ಜೆ ಡಿ ಎಸ್ ಅವರು ರಿಲೈ ಮಾಡ್ತಾ ಇದ್ದಾರೆ ಅದೇ ಇನ್ಫಾರ್ಮೇಷನ್ನಲ್ಲಿ ಒಬ್ಬ ಬಿ ಇ ಒ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಸ್ಪಷ್ಟನೆ ನೀಡಿದ್ದಾರೆ ಯಾಕೆ ಮಾಡಿದರು ಅಂತ. ಆಯ್ತಪ್ಪ, ನೀವು ಹೇಳೋದ ಪ್ರಕಾರ ಅದು ಯಾವುದೋ ಇನ್ಸ್ಪೆಕ್ಟರ್ದೇ ಇದೆ ಅಂತ ತಿಳ್ಕೊಳ್ಳಿ. ಆ್ಯಸ್ ಎನ್ ಎಕ್ಸ್ ಎಮ್ ಎಲ್ ಎ ನಾನು ರೆಕಮೆಂಡ್ ಮಾಡೋಕ್ಕಾಗಲ್ವಾ? ನನಗೆ ಯಾವ ಅಧಿಕಾರಿಗಳು ಬೇಕಂತ ಎಷ್ಟೊಂದು ಬನ್ನಿ ತೋರಿಸ್ತೀನಿ. ನಾನೇ ಎಷ್ಟು ಜೆ ಡಿ ಎಸ್ ಎಮ್ ಎಲ್ ಎಗಳದು ನನ್ನ ಹತ್ರ ಲೆಟ್ರ್ಗಳಿದೆ, ಎ ಇದು ಬಗ್ಗೆ ಇರ್ಬೋದು, ಜೆ ಇ ಬಗ್ಗೆ ಇರ್ಬೋದು, ಪಿ ಡಿ ಒ ಟ್ರಾನ್ಸ್ಫರ್ ಬಗ್ಗೆ ಇರ್ಬೋದು, ಎ ಡಬ್ಲ್ಯೂ ಬಗ್ಗೆ ಇರ್ಬೋದು. ಅಂದರೆ ಅವೆಲ್ಲನೂ ದಂಧೆನಾ? ಅವ್ರು ಕೊಟ್ಟಿರೋದು ದಂಧೆನಾ? ಇವ್ರು ಶಿಫಾರಸೇ ಮಾಡಿಲ್ವಾ ಇಲ್ಲಿವರೆಗೂ ಯಾರಿಗೆ ಯಾರ ಹೆಸರನ ನೋಡಿ? ಆಗಲೇ ಅವ್ರು ಹೇಳಿದ್ದಾರೆ ಸಿ ಎಸ್ ಆರ್ಗೋಸ್ಕರ ಮಾತಾಡಿದ್ದಾರೆ. ಅದು ನೀವು ನಂಬ್ತಾ ಇಲ್ಲ ಅಂದರೆ ನಿಮ್ಗೆ ಬಿಟ್ಟು ವಿಚಾರ. ವಿವೇಕಾನಂದ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನೀವು ಹೇಳ್ತಾ ಇದ್ದೀರ, ಅಲ್ಲಿ ಸ್ಥಳೀಯರು ಇಲ್ಲ ಒಂದು ಬಿ ಇ ಒ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 71ರಲ್ಲಿ ಒಂದು ಕಾಮನ್ ಹೆಸರು ತಗೊಂಡ್ಬಿಟ್ಟು ನೀವು ಈಗ ನಮ್ಮಲ್ಲಿ ಬಸವರಾಜ್ ಅಂತ ಭಾಳ ಕಾಮನ್ ಇದೆ ಹೆಸರು, ನಾವು ಮಾತಾಡಬೇಕಾದ್ರೆ ಬಸವರಾಜ್ ಅಂತ ಹೇಳಿರ್ತೀವಿ. ನಮ್ಮಲ್ಲಿ ಎಷ್ಟು ಬಸವರಾಜ್ಗಳು ಇರ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ. ಕುಮಾರಸ್ವಾಮಿ ಆಲ್ಸೋ ಇದು ಕಾಮನ್ ನೇಮ್ ನೇಮ್ ಸೌತ್ನಲ್ಲಿ. ಅದು ನಾವು ಏನಾದರೂ ಕುಮಾರಸ್ವಾಮಿ ಅಂತ ಹಿಂಗೆ ಹೇಳಿಬಿಟ್ರೆ ಅಂದರೆ ದಂಧೆ ಏನೋ ನಮ್ಮದು ವ್ಯವಹಾರ ಇದ್ದಂಗ. ಪ್ರಿಯಾಂಕರ್ಗೆ ಅವರ ಮಾತನ್ನ ಗಮನಿಸ್ತಾ ಇದ್ವಿ, ಏನ್ ಮಾಡಂಗಿಲ್ವಾ, ತಪ್ಪಾ ಅದು ಅಂತ ಕೇಳ್ತಾ ಇದ್ರು. ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಶಿಫಾರಸು ಮಾಡಿದ ರೀತಿ ಬಗ್ಗೆ ಇಲ್ಲಿ ಪ್ರಶ್ನೆ ಉಳಿದಿರೋದು.